ಇವಾಗ ನಮ್ಮ ಕನ್ನಡ ಬಾವುಟ ಆಗಿರ್ಬೋದು, ಏನೇ ಇವಾಗ ಕನ್ನಡ ಬಾವುಟ, ಇಂಡಿಯಾ ಬಾವುಟ ಅಥವಾ ಬೇರೆ ದೇಶದ ಬಾವುಟ, ಇಲ್ಲ ಯಾವುದೇ ಇದ್ರದ್ದು ಬಾವುಟ ಆಗಿದ್ರೆ ಅದು ಅದನ್ನು ಯಾಕೆ ಒಂದು ಬಾವುಟ ಅಂತ ಇಟ್ಟಿರ್ತಾರೆ? ಅದೊಂದು ಇಮೋಷನ್, ನಮ್ಮ ಇಮೋಷನ್ ಅದು. ಇವಾಗ ನಮ್ಮ ಮನೇಲಿ ದೇವ್ರ ಮನೆ ಇರುತ್ತೆ, ನಾವು ದೇವ್ರಿಗೆ ಪೂಜಿಸ್ತೀವಿ, ನಮ್ಮ ಮನೆ ದೇವ್ರದ್ದು ಒಂದು ಇಮೋಷನು, ನಾವು ಪಕ್ಕದ ಮನೆ ದೇವ್ರ ಅಲ್ಲೋಗಿ ನಮಸ್ಕಾರ ಮಾಡ್ತೀವಿ ಅಷ್ಟೇ. ಸೊ ಅದೇ ರೀತಿ ಅದೊಂದು ಇಮೋಷನು. ಅವ್ರ ಮೇನ್ ಏಮು ಈ ಕನ್ನಡಿಗರಿಗೆ ಎಲ್ಲರ ಇಮೋಷನ್ಸ್ಗೂ ನಾವು ಹರ್ಟ್ ಮಾಡಬೇಕು, ಆ್ಯಂಡ್ ಇದರಿಂದ ನಾವೇನೋ ಪಡ್ಕೊಳ್ತೀವಿ ಅಂತ ಹೇಳಿದ್ರೆ ಲೈಕ್ ಅಗೇನ್ ಅವ್ರ ಮೆಂಟ್ಯಾಲಿಟಿ ಅದು ತೋರಿಸುತ್ತೆ. ಆ್ಯಂಡ್ ಕನ್ನಡ ಬಾವುಟ ಸುಟ್ಟಿರೋದ್ರಿಂದ 100% ನಮ್ಮೆಲ್ಲರಿಗೂ ಬೇಜಾರಾಗಿದೆ, ಬಟ್ ಒಂದು ಬಾವುಟ ಸುಟ್ಟಿರೋದ್ರಿಂದ ನಮ್ಮ 100 ಬಾವುಟ ಇನ್ನೂ ಜಾಸ್ತಿ ಎತ್ತು ಹಾರಿಸ್ತೀವಿ ನಾವು. ಆ್ಯಂಡ್ ಅದರಿಂದ ಹರ್ಟ್ ಆಗುತ್ತೆ ಹೊರತಾಗೆ ನಮ್ಮ ಕರೇಜ್ ಆಗಲಿ, ನಮ್ಮ ಕನ್ನಡದ ಅಭಿಮಾನ ಆಗಲಿ, ಅಥವಾ ನಮ್ಮ ಕನ್ನಡಿಗರ ನಮ್ಮ ಕರ್ನಾಟಕಕ್ಕೆ ಇರೋಕ್ಕೆ ಒಂದು ಏನೂ ಹರ್ಟ್ ಆಗೋದಿಲ್ಲ, ಅದೇನೂ ಧಕ್ಕೆ ಆಗೋದಿಲ್ಲ. ನಾವು ಹೇಗಿದ್ದೀವೋ ಹಾಗೆ ಇರ್ತೀವಿ, ಅಷ್ಟೇ ಸ್ಟ್ರಾಂಗ್ ಆಗಿರ್ತೀವಿ, ಆ್ಯಂಡ್ ಅಷ್ಟೇ ನಮ್ಮನ್ನು ನಾವು ಬಿಟ್ಕೊಡೋದಿಲ್ಲ. ಅವರು ಬಾವುಟನ ಸುಟ್ಟು ನಮ್ಗೆ ಹರ್ಟ್ ಮಾಡ್ಬೋದು, ಒಂದು ನಿಮಿಷ ಈ ಸೂಜಿ ಚುಚ್ಚಿದಂಗೆ ಚುರುಕಾಗಿರ್ಬೇಕು, ಆದರೆ ಅದರಿಂದ ದೊಡ್ಡದೇನು ಡಿಫ್ರೆನ್ಸ್ ಆಗಿರೋದಿಲ್ಲ. ಸೊ ನಮ್ಮ ಇಮೋಷನ್ ಹರ್ಟ್ ಮಾಡ್ತಿದ್ದಾರೆ ಅಷ್ಟೇ ಅವರು. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್, ಹಾಗೆ ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ಗೆಲ್ಲ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.